अपा, अपा, मंथन। हाय अंकल। मंथन, ಏನ್ ಮಾಡ್ಕೊಂಡಿದ್ದೀಯಾ ಅಂಕಲ್? ಅಪ್ಪ ಕಟ್ಸಿದ ನಾಲ್ಕು ಮನೆ ರೆಂಟ್ ಬರುತ್ತೆ, ತಾತರಡ್ ಕೋಆಪರೇಟಿವ್ ಬ್ಯಾಂಕ್ ಗೆ ಡೈರೆಕ್ಟರ್ ಆಗಿದ್ರು, ಅಲ್ಲಿಂದ ಇಂಟ್ರೆಸ್ಟ್ ಬರುತ್ತೆ. ಸೊ ಬರೋ ದುಡ್ಡಲ್ಲಿ ಅರ್ಧ ಚಾರಿಟಿಗೆ ಫಂಡ್ ಮಾಡ್ತೀನಿ, ಮಿಕ್ಕಿ ದುಡ್ಡಲ್ಲಿ ಆರಾಮಾಗಿದ್ದೀನಿ ಅಂಕಲ್. ನಾನು ನಿಮ್ ತಾತನ ಇನ್ಕಮ್ಮು ನಿಮ್ಮ ಅಪ್ಪನ ಆಸ್ತಿ ಕೇಳಲಿಲ್ಲ. ನಿನ್ ದುಡ್ಮೆ ಅವರಿಲ್ಲ ಅಂದ್ಮೇಲೆ ಅವ್ರದ್ದೆಲ್ಲ ನಂದೇ ಅಲ್ವಾ ಅಂಕಲ್? ಸ್ವಂತ ಮನೆ ಇದೆ, ಸುತ್ತಾಡ ಕಾರ್ ಇದೆ, ನಾನು ಖುಷಿಯಾಗಿರೋದಕ್ಕೆ ಎರಡು ಹಾಬೀಸ್ ಇದೆ. ಐ ಲವ್ ಪ್ಲೇಯಿಂಗ್ ದ ಗಿಟಾರ್, ಐ ಲವ್ ಪೇಂಟಿಂಗ್. ಫೈನ್, ನಿಮ್ ತಾತ ಡೈರೆಕ್ಟರ್ ಆಗಿದ್ದ ಬ್ಯಾಂಕ್ ದಿವಾಳಿಯಾಗಿ ಆ ದುಡ್ಡಿಗೆ ನಿಮ್ಮಪ್ಪನ ಆಸ್ತಿ ಮುಟ್ಕೋಲಾಗಿ ನೀನು ಯಾವ್ದಾದ್ರು ಬೀದಿನಲ್ಲಿ ನಿಂತ್ಕೊಂಡು ಪೇಂಟಿಂಗ್ ಮಾಡಿ ಗಿಟಾರ್ ಪ್ಲೇ ಮಾಡು, ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳೆ, ತುಂಬಾ ಚೆನ್ನಾಗಿದೆ ಫ್ಯೂಚರ್. ನೋಡಿ ಅಂಕಲ್, ನಿಮ್ ಜೀವನಕ್ಕೆ ಒಂದು ಹಿಸ್ಟ್ರಿ ಇದೆ, ನಂಗೂ ನಿಮ್ ಮಗಳಿಗೂ ಒಳ್ಳೆ ಕೆಮಿಸ್ಟ್ರಿ ಇದೆ. ನಿಮ್ ಮಗಳನ್ನ ನಂಗೆ ಕೊಟ್ಟು ಮದುವೆ ಮಾಡಿ, ಚೆನ್ನಾಗಿ ನೋಡ್ಕೋತೀನಿ. ಇಲ್ಲಾಂದ್ರೆ ನೇರವಾಗಿ ಹೇಳಿ, ಸುತ್ತಿ ಬಳಸಿ ಕಲ್ತಿರೋ ವಿದ್ಯೆನ ಬಳಸಿ ಭಿಕ್ಷಕಂತರ ಟ್ರೀಟ್ ಮಾಡ್ಬೇಡಿ. ನಿಮ್ಗೇನ್ ಗೊತ್ತು ಮ್ಯೂಸಿಕ್ ಬಗ್ಗೆ, ಆರ್ಟ್ ಬಗ್ಗೆ? ನಿನಗೇನ್ ಗೊತ್ತು ಜೀವನದ ಬಗ್ಗೆ? ಇಟ್ ಇಸ್ ನಾಟ್ ಎ ಇಮ್ಯಾಜಿನೇಷನ್ ಆರ್ ಇಟ್ ಇಸ್ ನಾಟ್ ಎ ಮೆಲೋಡಿ ಆಲ್ವೇಸ್. ದೇರ್ ವಿಲ್ ಬಿ ಹ್ಯೂಜ್ ಅಪ್ ಅಂಡ್ ಡೌನ್ಸ್ ಇನ್ ದ ಪಾತ್ ಆಫ್ ಲೈಫ್. ಬ್ರಷ್ ಅಲ್ಲಿ ಬಣ್ಣ ಹದ್ದಿ ಕ್ಯಾನ್ವಾಸ್ ಮೇಲೆ ನಾನು ಗೆರೆ ಎಳೆದು ದೂರದಲ್ಲಿ ನಿಂತಿರೋದು ಚಪ್ಪಾಳೆ ತಟ್ಟಿ ಅಪ್ರಿಷಿಯೇಟ್ ಮಾಡೋದಲ್ಲ ಜೀವನ. ಬ್ರಷ್ಷು, ಕ್ಯಾನ್ವಾಸು, ಬಣ್ಣ ಇವುಗಳನ್ನ ತಗೊಳೋದು ಹೇಗೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ದುಡಿಯೋದರ ಕಷ್ಟ ಗೊತ್ತ ನಿನಗೆ, ಅದರ ಪರಿಚಯ ಇದೆಯಾ? ಕಷ್ಟ ಬಂದಾಗ ಅದು ಕೆದರಿ ಕೆಳಕ್ಕೆ ಬಿದ್ದಾಗ ಮೇಲೆತ್ತೋರು ಯಾರು? ಯಾರೋ ದುಡ್ದಿರೋ ದುಡ್ಡನ್ನ ದಾನ ಮಾಡೋ ಶೋಕಿ ಬೇರೆ. ನಿನಗೆ ಬೇಡೋ ಪರಿಸ್ಥಿತಿ ಬಂದಾಗ ನನ್ನ ಮಗಳ ಪಾಡೇನು? ಇಂಪ್ರೆಸಿವ್, ಸೂಪರ್ ಆಗಿ ಡಿಫೆನ್ಸ್ ಮಾಡ್ಕೊಂಡ್ರಿ. ಅಡ್ವೊಕೇಟ್ ಆಫ್ ದಿ ಇಯರ್ ಅವಾರ್ಡ್ ಕೊಡ್ಬೇಕು ನಿಮ್ಗೆ. ಸರ್, ನೀವ್ ಹೇಳಿದ್ರಿ ಬದುಕಕ್ಕೆ ನಂಗೆ ಪ್ಲಾನ್ ಇಲ್ಲ ಅಂತ. ಆದ್ರೆ ಪ್ಲಾನ್ ಬೇಕಾಗಿರೋದು ಬೇರೆಯವ್ರ ಹತ್ರ ಕಿತ್ಕೊಂಡು ಬದುಕಕ್ಕೆ. ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ನಂಬಿಕೆ ಬೇಕು ಸರ್, ಅದು ನನ್ನ ಹತ್ರ ತುಂಬಾನೇ ಇದೆ. ಮದ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಮಗಳು ಮದ್ವೆ ಮಾಡ್ತೀನಿ ಬೇರೆ ಗಂಡಿನ ಜೊತೆ. ಮಾಡಿ, ಅವಳು ಒಪ್ಪಿದ್ರೆ. ಲಾಯರ್ ಸಾಹೇಬ್ರೆ, ಮನೆಗೂ ಕೋರ್ಟ್ಗೂ ತುಂಬಾ ವ್ಯತ್ಯಾಸ ಇದೆ, ಮರಿಬೇಡಿ, ನೋಡ್ಕೊಂಡು ಮಾತಾಡಿ. ಬಾಯ್.